Well, good morning, my dear students. Welcome back to Kannada class. Naan nimma shikshaka Dyamananjay. Nannella priya vidyarthigalige belagine shubhodaya. Nimagellarigu Kannada taragatige aatmiyavadantha swagata. Yes, well, vishaya Kannada 6ne taragatige bagge alva. Pathya padavanna indina taragatiyalli charchayanna madona. Yava pathya? Gangava thayi, Gange, neeru, jala. ಅಂತ ಹೇಳಿ ನಾವು ಕರಿತೀವಲ್ವಾ. ನೀರು ನಮ್ಗೆ ತುಂಬಾ ಅತ್ಯವಶ್ಯಕ ಅಲ್ವಲ್ಲ. ಒಂದೊಂದು ಊಟ ಇದೆ ಅಂತಂದ್ರೆ ನಾವು ಬದುಕ್ತೀವಿ, ನೀರಿಲ್ಲ ಅಂತಂದ್ರೆ ಬದುಕೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಭೂಮಿಯಲ್ಲಿ 75% ಭೂಮಿ ನೀರೇ ಇದೆ, ಇನ್ನು 25% ಭೂಮಿ ಭಾಗ ಇಷ್ಟೇ ಭೂಮಿ ಇದೆ ಅಲ್ವಾ. ನಮ್ಮ ದೇಹದಲ್ಲೂ ಸಹ ಅಷ್ಟೇ, ನಮ್ಮ ದೇಹದಲ್ಲಿ 75% ನೀರೇ ಇದೆ, ಇನ್ನು 25% ಮಾಂಸ ರಕ್ತ ಬೋಟಿ ಖನಿಜ ನರಮಂಡಲಗಳಿದೆ ಅಲ್ವಾ. ನೀರು ನಮಗೂ ಅವಶ್ಯಕ. ನೀರಿಲ್ಲ ಅಂತಂದ್ರೆ ನಾವು ಬದುಕೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಹೃದಯ ಪಂಪ್ ಆಗೋದಕ್ಕೆ, ಬ್ಲಡ್ ಪಂಪ್ ಮಾಡೋದಕ್ಕೆ, ನಮ್ಮ ಹೃದಯ ವರ್ಕ್ ಮಾಡೋದಕ್ಕೆ ನೀರು ಅತ್ಯವಶ್ಯಕ ಇದೆ ಅಲ್ವಾ. ಹಾಗೆ ನೋಡಿ, ನಾವು ಭೂಮಿಯನ್ನ ನೀರನ್ನ ತಿನ್ನುವಂತಹ ಅನ್ನವನ್ನ ಪ್ರಕೃತಿಯನ್ನ ಹೆಣ್ಣಿಗೆ ಬಳಸ್ತೀವಿ ಅಲ್ವಾ. ಭೂಮಿಗೆ ಭೂಮಿ ತಾಯಿ ಅಂತ ಹೇಳಿ ಸೀಗೆ ಹುಣ್ಣಿಮೆ ಅಂತ ಬರುತ್ತೆ. ಭೂಮಿ ತಾಯಿಯ ಸೀಮಂತ ಅಲ್ವಾ. ಭೂಮಿ ತಾಯಿಗೆ ಅಂತ ಹಬ್ಬವನ್ನ ಮಾಡ್ತೀವಿ. ಇನ್ನ ನೀರು, ನೀರಿಗೆ ತಾಯಿ ಅಂತ ಹೋಲಿಸಿದೀವಿ ಅಲ್ವಾ. ತಲಕಾವೇರಿ, ತಲಕಾಡು ಯಾವ್ದು, ಅಲ್ಲಿ ಕಾವೇರಿ ಉಗಮ ಸ್ಥಾನ ಅಲ್ವಾ. ಅಲ್ಲೂ ಸಹ ನಾವು ಕಾವೇರಿ ಉತ್ಸವವನ್ನ ಮಾಡ್ತೀವಿ. ಇನ್ನ ಪ್ರಕೃತಿ ಹಬ್ಬ ಮಾಡ್ತೀವಿ ಅಲ್ವಾ. ನಾವು ಅನ್ನ ತಿನ್ನುವಂತಹ ಅನ್ನ, ಸುಗ್ಗಿ ಹಬ್ಬ, ಸಂಕ್ರಾಂತಿ ಅಲ್ವಾ. ಅನ್ನಕ್ಕೂ ಸಹ ನಾವು ಒಂದು ಹೆಣ್ಣಿಗೆ ಹೋಲಿಸಿದ್ವಿ. ಅನ್ನಪೂರ್ಣೇಶ್ವರಿ ಅಂತ ಹೇಳಿ ದೇವತೆಗೆ ಹೋಲಿಸಿದ್ವಿ. ದೇವರು ದೇವರ ಸಮಾನ ಅನ್ನ ಅಂತ ಹೇಳಿ ಒಂದು ಸಂಸ್ಕೃತದಲ್ಲಿ ಹೇಳ್ತಾರೆ. ಯತ್ರ ನಾರಾಯಣ ಪೂಜಂತೆ ನಮ್ಮಂತೆ ತತ್ರತಾ ದೇವತಃ. ಎಲ್ಲಿ ಹೆಣ್ಣನ್ನ ಗೌರವಿಸ್ತೇವೋ, ಎಲ್ಲಿ ಪೂಜಿಸ್ತೇವೋ, ಅಲ್ಲಿ ದೇವತೆಗಳು ನೆಲೆಸಿರ್ತಾರೆ. ಹಾಗಾಗಿ ನಮ್ಮ ಭಾರತೀಯ ಸಂಸ್ಕೃತದಲ್ಲಿ ಹೆಣ್ಣಿಗೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೇವೆ. ಆದರೆ ಇಂದಿನ ಕಾಲದಲ್ಲಿ, ಪ್ರಸ್ತುತ ಜಗತ್ತಿನಲ್ಲಿ ಹೆಣ್ಣಿನ ಮೇಲೆ ಅತ್ಯಾಚಾರ, ಶೋಷಣೆ ತುಂಬಾ ನಡೆದಿದೆ ಅಲ್ವಾ. ನೋಡಿ, ಬಸವಣ್ಣನವರ ಅನಾದಿ ಕಾಲದಿಂದಲೂ ಹೆಣ್ಣಿಗೆ ಒಂದು ಪೂಜನೀಯ ಸ್ಥಾನ, ಮಾನ, ಗೌರವಗಳನ್ನ ಕೊಟ್ಟು ನಾವು ಅವರನ್ನ ಕಾಪಾಡ್ಕೊಳ್ತಾ ಬಂದಿದ್ದೀವಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ. ಓಕೆ, ಅದು ಸೆಕೆಂಡ್ ಆಯ್ತಾ. ಗಂಗವ ತಾಯಿ ಗಂಗೆ ನೀರು ಅಲ್ವಾ. ದೊಡ್ಡ ಇತಿಹಾಸನೇ ಇದೆ ನಮ್ಮ ಮಹಾಭಾರತ ರಾಮಾಯಣದಲ್ಲಿ, ಶಿವಪುರಾಣದಲ್ಲಿ, ಸ್ಕಂದ ಪುರಾಣದಲ್ಲಿ ಗಂಗೆ ಬಗ್ಗೆ ಒಂದು ಒಂದು ಕಥೆಯೇ ಇದೆ. ಕಥೆ ಹೇಳ್ತೀನಿ, ಸರಿ, ನಾವು ಒಂದು 2 ನಿಮಿಷ ಕಥೆ ಹೇಳ್ತೇನೆ ಆಯ್ತಾ. ಭಗೀರಥ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಭಗೀರಥ ಬಂದಲ್ವಾ, ಭಗೀರಥ ಮಹಾರಾಜ. ಆತ ತನ್ನ ಪೂರ್ವಜನರ ಆತ್ಮಕ್ಕೆ ಶಾಂತಿ ಸಿಗೋದಕ್ಕೋಸ್ಕರ ಕಠಿಣವಾದಂತಹ ಒಂದು ತಪಸ್ಸನ್ನ ಮಾಡ್ತಾನೆ. ಆ ಒಂದು ತಪಸ್ಸನ್ನ ಮಾಡಿದಾಗ ಬ್ರಹ್ಮ ಪ್ರತ್ಯಕ್ಷ ಆಗ್ತಾನೆ. ಬ್ರಹ್ಮ ಪ್ರತ್ಯಕ್ಷ ಆದಾಗ ಬ್ರಹ್ಮನ ಕೇಳ್ತಾನೆ, ನನ್ನ ಈ ಇಷ್ಟು ಜನ ಭಸ್ಮವಾಗಿದಾರಲ್ಲ, ನನ್ನ ಪೂರ್ವಜನರು, ನನ್ನ ಅಜ್ಜ ಮುತ್ತಜ್ಜ ಮುತ್ತಾದರೆಲ್ಲ, ಇವರ ಆತ್ಮಕ್ಕೆ ಶಾಂತಿ ಬೇಕು, ಅದಕ್ಕೆ ಏನ್ ಮಾಡಬೇಕು ಅಂತಾನೆ ಬ್ರಹ್ಮನ ಕೇಳ್ತಾನೆ. ಅದಕ್ಕೆ ಬ್ರಹ್ಮ ಹೇಳ್ತಾನೆ, ನೀನು ಗಂಗೆಯನ್ನ ಕುರಿತು ತಪಸ್ಸನ್ನ ಮಾಡು, ಗಂಗೆಯ ನೀರು ನಿನ್ನ ಪೂರ್ವಜನರ ಬೂದಿಯ ಮೇಲೆ ಹರಿದು ಹೋದಾಗ ನಿನ್ನ ಪೂರ್ವಜನರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಹೇಳಿ ಹೇಳ್ತಾನೆ. ಅದಕ್ಕಾಗಿ ಭಗೀರಥ ಏನ್ ಮಾಡ್ತಾನೆ, ಕಠಿಣವಾದ ತಪಸ್ಸನ್ನ ಮಾಡ್ತಾನೆ. ಆನಂತರ ಗಂಗೆ ಪ್ರತ್ಯಕ್ಷಳಾಗ್ತಾಳೆ ಭಗೀರಥನ ಮುಂದೆ. ಆಯ್ತು ಭಗೀರಥ ಮಹಾರಾಜ, ನಿನ್ನ ಆಜ್ಞೆಯಂತೆ ನಾನು ದೇವಲೋಕದಿಂದ ಭೂಲೋಕಕ್ಕೆ ಬರ್ತೀನಿ, ನನ್ನ ರಭಸವನ್ನ ತಡೆಯುವವರು ಯಾರು ಅಂತ ಹೇಳಿ ಕೇಳ್ತಾರೆ. ನನ್ನ ರಭಸವನ್ನ ನಾನು ಬರುವಂತಹ ರಭಸದಿಂದ, ನಾನು ಬರುವಂತಹ ಅರ್ಭಟದಿಂದ ಇಡೀ ಭೂಮಂಡಲವೇ ಕೊಚ್ಚಿ ಹೋಗುತ್ತೆ, ಅದನ್ನ ತಡೆಯೋರು ಯಾರು, ಈ ಅನಾಹುತನ ತಡೆಯೋರು ಯಾರು ಅಂತ ಹೇಳಿ ಗಂಗೆ ಭಗೀರಥನಿಗೆ ಪ್ರಶ್ನೆಯನ್ನ ಮಾಡ್ತಾರೆ. ಅವಾಗ ಮತ್ತೆ ಬ್ರಹ್ಮನನ್ನ ಕುರಿತು ತಪಸ್ಸು ಮಾಡ್ತಾನೆ ಭಗೀರಥ. ಅದಕ್ಕೆ ಬ್ರಹ್ಮ ಒಂದು ಸೂಚನೆಯನ್ನು ಕೊಡ್ತಾನೆ, ನೀನು ಶಿವನನ್ನ ಕುರಿತು ತಪಸ್ಸನ್ನ ಮಾಡು, ಶಿವನ ಆಜ್ಞೆಯಂತೆ ನೀನು ಮಾಡು ಅಂತ ಹೇಳಿ ಬ್ರಹ್ಮ ಹೇಳಿದ ನಂತರ ಭಗೀರಥ ಏನ್ ಮಾಡ್ತಾನೆ, ಮತ್ತೆ ತಪಸ್ಸನ್ನ ಮಾಡ್ತಾನೆ ಶಿವನನ್ನ ಕುರಿತು. ಶಿವ ಪ್ರತ್ಯಕ್ಷ ಆಗ್ತಾನೆ, ಶಿವನಂತರ ಹೇಳ್ತಾನೆ, ನಾನು ಭೂಮಿಗೆ ಗಂಗೆಯನ್ನ ತರಬೇಕು, ಅವಳ ಒಂದು ರಭಸವನ್ನ, ಅವಳ ಒಂದು ಅರ್ಭಟವನ್ನ ತಡೆಯುವುದು ಯಾವಾಗ, ನೀನೇ ತಡೆಯಬೇಕು ಅಂತ ಹೇಳಿ ಕೇಳ್ತೇನೆ ಭಗೀರಥ. ಆಯ್ತು, ನಾನು ಗಂಗೆಯನ್ನ ನನ್ನ ಜೊತೆಯಲ್ಲಿ ಆಕೆಯನ್ನ ಹಿಡಿದಿರ್ತೀನಿ ಅಂತ ಹೇಳಿ ಹೇಳ್ತೇನೆ. ಆಗ ಭಗೀರಥ ಮತ್ತೆ ಗಂಗೆಯನ್ನು ಕುರಿತು ಮತ್ತೆ ತಪಸ್ಸನ್ನ ಮಾಡ್ತಾನೆ. ಗಂಗೆ ಪ್ರತ್ಯಕ್ಷಗಳಾಗ್ತಾಳೆ, ಆಯ್ತು ನಾನು ಭೂಮಿಗೆ ಬರ್ತೀನಿ ಅಂತ ಹೇಳಿ ಹೇಳ್ತಾಳೆ.
ದೇವಲೋಕದಿಂದ ಗುಹೆ ರಭಸವಾಗಿ ಭೂಲೋಕಕ್ಕೆ ಬರ್ತಾ ಇದ್ದಾರೆ. ಆನಂತರ ಶಿವ ಏನ್ ಮಾಡ್ತಾನೆ, ತನ್ನ ಜಟೆಯನ್ನ ಹರಡಿ ಗಂಗೆಯನ್ನು ತನ್ನ ಜೊತೆಯಲ್ಲಿ ಹಿಡಿದು ಆಕೆಯನ್ನ ತನ್ನ ತಲೆಯ ಮೇಲೆ ಕೂರಿಸ್ಕೊಳ್ತಾನೆ. ತದನಂತರದಲ್ಲಿ ಆಕೆ ಶಾಂತಿಯಾದ ನಂತರ ಭೂಮಿಗೆ ಶಿವ ತನ್ನ ಜಟೆಯಿಂದ ಗಂಗೆಯನ್ನ ಬಿಡ್ತಾನೆ. ಆನಂತರ ಗಂಗೆಯ ನೀರು ಬಂದು ಭಗೀರಥನ ಪೂರ್ವಜನರ ಬೂದಿಯ ಮೇಲೆ ಚುಮುಕಿಸಿ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ನೋಡಿ, ಇಲ್ಲಿ ಗಂಗೆ ರಭಸವಾಗಿ ಹರಿಯುವಂತ ಸಂದರ್ಭದಲ್ಲಿ ಒಂದು ಜನ್ಮು ಮಹರ್ಷಿ ಎನ್ನುವಂತಹ ಋಷಿಗಳ ಆಶ್ರಮವೇ ಮುಚ್ಚಿಕೊಂಡು ಹೋಗುತ್ತೆ. ಅಷ್ಟು ರಭಸವಾಗಿ ಗಂಗೆ ಹರಿತಾಳೆ ಅಂತ ತಿಳಿಯಾ. ಇದು ಗಂಗೆಯ ಒಂದು ಸ್ಕಂದ ಪುರಾಣ ಅಂತ ಶಿವಪುರಾಣದಲ್ಲಿ ಇರುವಂತಹ ಗಂಗೆಯ ಬಗ್ಗೆ ಕುರಿತಿರುವಂತಹ ಒಂದು ಪೌರಾಣಿಕ ಕಥೆ ಇರಲಿ. ಆದ್ರೆ ನಮ್ಮ ಕವಿಗಳು ನೋಡಿ, ಬರಗಾಲ ಬಂದಂತಹ ಸಂದರ್ಭದಲ್ಲಿ ಕಾವ್ಯದ ಮೂಲಕ ಗಂಗವ್ವ ತಾಯಿ ವಾರವ್ವ ತಾಯಿ ಅಂತ ಹೇಳಿ ತಮ್ಮ ಕಾವ್ಯದ ಮೂಲಕ ಹಾಡಿ ಹೊಗಳಿ ಗಂಗೆಯನ್ನ ಭೂಮಿಗೆ ಕರೀತಾ ಇದ್ದಾರೆ. ಇಳಿದು ಬಾ ತಾಯಿ, ಇಳಿದು ಬಾ ತಾಯಿ ಅಂತ ಹೇಳಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಗಂಗೆಯನ್ನು ಕುರಿತು ಒಂದು ಕಾವ್ಯವನ್ನೇ ರಚಿಸಿದ್ದಾರೆ ಅಲ್ವಾ. ನೀರು ನಮಗೆ ಎಷ್ಟು ಅತಿ ಮುಖ್ಯವೋ ಅಷ್ಟೇ ಅದರಿಂದ ನಮಗೆ ಅಪಾಯವೂ ಇದೆ ಅಲ್ವಾ. ಹೊಳೆ ನದಿ ಕೆರೆ ತುಂಬಿದಾಗ ಅಕಸ್ಮಾತ್ ಆಗಿ ನಾವು ಜಾರಿ ಬಿದ್ದಾಗ ನಮ್ಮ ಪ್ರಾಣವೇ ಹೋಗುವಂತಹ ಸನ್ನಿವೇಶಗಳು ಇದ್ದಾವೆ ಅಲ್ವಾ. ನೀರು ನಮಗೆ ತುಂಬಾ ಮುಖ್ಯ. ಒಂದು ಹೊತ್ತು ಊಟ ಬಿಟ್ಟರು ಸಹ ನಾವು ನೀರು ಬಿಟ್ಟಿರೋದಕ್ಕೆ ಸಾಧ್ಯ, ನೀರು ಕುಡಿಯಬೇಕು ಅಲ್ವಾ. ಹಾಗೆ ನೋಡಿ, ಗಂಗವ್ವ ತಾಯಿ ನೋಡಿ, ಪಂಚಭೂತಗಳೇ ಅದನ್ನು ಗಾಳಿ ಬೆಳಕು ನೀರು ಆಕಾಶ ಭೂಮಿ ಅಲ್ವಾ. ಈ ಪಂಚಭೂತಗಳಲ್ಲಿ ಒಂದಾದಂತೆ ಒಂದು ಜಲ ನೀರು ಅಂತ ಹೇಳಿ ಗಂಗೆ ಅಂತ ಹೇಳಿ ಕರಿತೀವಿ ನಾವು ಅಲ್ವಾ. ಇನ್ನೊಂದು ಮಾತಿದೆ, ಗಂಗಾಪಾನ ತುಂಗಾ ಸ್ನಾನ. ಗಂಗಾ ಗಂಗೆಯ ನೀರನ್ನ ಗಂಗಾ ನದಿಯ ನೀರನ್ನ ಕುಡಿಬೇಕಂತೆ, ತುಂಗಾ ನದಿಯಲ್ಲಿ ಸ್ನಾನ ಮಾಡಬೇಕಂತೆ ಅಲ್ವಾ. ಸೊ ಹಾಗೆ ಬರೀ ನಾವು ಕವಿ ಪರಿಚಯವನ್ನ ನೋಡ್ತಾ ಹೋಗೋಣ. ಡಾಕ್ಟರ್ ಸಿದ್ಧಲಿಂಗ ಪಟ್ಟಣ ಶೆಟ್ಟಿ ಅಲ್ವಾ, ಡಾಕ್ಟರ್ ಸಿದ್ಧಲಿಂಗ ಪಟ್ಟಣ ಶೆಟ್ಟಿ ಇವರ ಒಂದು ಪರಿಚಯವನ್ನು ನೋಡ್ತಾ ಹೋಗೋಣ. ಡಾಕ್ಟರ್ ಸಿದ್ಧಲಿಂಗ ಪಟ್ಟಣ ಶೆಟ್ಟಿ ಕನ್ನಡದ ಕವಿಗಳಲ್ಲಿ ಇವರು ಸಹ ಒಬ್ಬ ಪ್ರಮುಖ ಕವಿಗಳು. ಕನ್ನಡ ಸಾಹಿತ್ಯದಲ್ಲಿ ಕನ್ನಡ ಸಾಹಿತ್ಯ ನವೋದಯ, ದಲಿತ ಬಂಡಾಯ ಸಾಹಿತ್ಯ, ನವ್ಯ, ಹೀಗೆ ಹಲವಾರು ಸಾಹಿತ್ಯಗಳಲ್ಲಿ ಸಹ ಇವರು ತಮ್ಮ ಛಾಪನ್ನ ಮೂಡಿಸಿದ್ದಾರೆ. ಡಾಕ್ಟರ್ ಸಿದ್ಧಲಿಂಗ ಪಟ್ಟಣ ಶೆಟ್ಟಿ ಕೃತಿಗಾರರ ವಿಷಯ ಕವಿ ಕವಿ ಡಾಕ್ಟರ್ ಸಿದ್ಧಲಿಂಗ ಪಟ್ಟಣ ಶೆಟ್ಟಿ ಅಲ್ವಾ. ಎಷ್ಟು ಜನಿಸ್ತಾರವರು? ಜನನ ಹತ್ತರಷ್ಟು ಹಿಂದಿ ಪುಸ್ತಕಗಳನ್ನು ರಚಿಸಿದ್ದಾರೆ. ನೋಡಿ, 20ಕ್ಕಿಂತ ಹೆಚ್ಚು ಕನ್ನಡ ಪುಸ್ತಕಗಳು ಮತ್ತೆ
ಹತ್ತಕ್ಕಿಂತ ಹೆಚ್ಚು ಹಿಂದಿ ಪುಸ್ತಕಗಳನ್ನು ಅವರು ರಚಿಸಿದ್ದಾರೆ. ನೀನಾ, ಔರಂಗಜೇಬ, ಪರದೇಶಿ ಹಾಡುಗಳು, ಅಯಸ್ಕಾಂತ, ಇಷ್ಟು ಹೇಳಿದ ಮೇಲೆ ಅಪರಂಪಾರ ಮುಂತಾದ ಕವನ ಸಂಗ್ರಹಗಳು ನೋಡಿ, ಅವರ ಕವನ ಸಂಗ್ರಹಗಳನ್ನು ನೋಡಿ. ಕವನ ಸಂಗ್ರಹಗಳು ನೀನಾ, ಔರಂಗಜೇಬ, ಪರದೇಶಿ ಹಾಡುಗಳು, ಪರದೇಶಿ ಹಾಡುಗಳು ಇತ್ಯಾದಿ ಇತ್ಯಾದಿ ನೆಕ್ಸ್ಟ್ ಮಾವ, ಹಕ್ಕಿಗಳು ಮುಂತಾದ ಕಥಾ ಸಂಗ್ರಹಗಳು. ಅವರ ಕಥಾ ಸಂಗ್ರಹಗಳಲ್ಲಿ ಮಾವ, ಪರಿಭಾವ, ವಿಮೇಚನ ಮುಂತಾದ ವಿಮರ್ಶಾ ಕೃತಿಗಳು. ಅವರ ವಿಮರ್ಶಾ ಕೃತಿಗಳು ವಿಮರ್ಶಾ ಕೃತಿಗಳು ವಿಮರ್ಶಾ ಕೃತಿಗಳು ಅನುಶೀಲನ ಅನುಶೀಲನ ರಂಗಾಯಣ ರಂಗಾಯಣ ಪರಿಭಾವ ಇತ್ಯಾದಿ ಇತ್ಯಾದಿ ನೋಡಿ. ಆಷಾಢದ ಒಂದು ದಿನ, ಅಧೇ ಅಘೋರೆ, ಅಂಧಯುಗ, ಮುದ್ರಾ ರಾಕ್ಷಸ, ಶಸ್ತ್ರ ಸಂಧಾನ, ಕೋರ್ಟ್ ಮಾರ್ಷಲ್, ಚೋರ ಚರಣದಾಸ, ಆಕಾಶ ಭೇರಿ, ಕಾಲ ಕೆಳಗಿನ ನೆಲ ಮುಂತಾದ ಅನುವಾದ ನಾಟಕಗಳು. ಅವರ ಅನುವಾದ ನಾಟಕಗಳು ಅವರ ಅನುವಾದ ನಾಟಕಗಳು ಆಷಾಢದ ಒಂದು ದಿನ ಆಷಾಢದ ಒಂದು ದಿನ ಅರಿವಿನ ಆಂದೋಲನ, ಮುದ್ರಾ ರಾಕ್ಷಸ, ಮುದ್ರಾ ರಾಕ್ಷಸ, ಕೋರ್ಟ್ ಮಾರ್ಷಲ್, ಕೋರ್ಟ್ ಮಾರ್ಷಲ್ ಇತ್ಯಾದಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ, ಗೌರವ ಫೆಶೋಲಿಯಸ್ ಪ್ರಶಸ್ತಿ, ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ, ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕನ್ನಡ ಸಲಹಾ ಮಂಡಳಿ ಸಂಚಕರಾಗಿ ಸಹ ಅವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಬರ್ಕೊಳ್ಳಿ ಅವರ ಬಂದೆ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕರ್ನಾಟಕ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಅಕಾಡೆಮಿ ಪ್ರಶಸ್ತಿ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ
ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಇತ್ಯಾದಿ ಪ್ರಶಸ್ತಿಗಳನ್ನು ಗೌರವಿಸಲಾಗಿದೆ. ಪ್ರಸ್ತುತ ಗಂಗವ್ವ ತಾಯಿ ಕವನವನ್ನು ಇವರು ನಿನ್ನ ಮರೆಯುವ ಮಾತು ಎಂಬ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಯಾವುದರಿಂದ? ನಿನ್ನ ಮರೆಯು ಮಾತು ಎಂಬ ಕವನ ಸಂಕಲನದಿಂದ ಆಯ್ದುಕೊಳ್ಳಿ. ನಿನ್ನ ಮರೆಯು ಮಾತು ಎಂಬ ಕವನ ಸಂಕಲನದಿಂದ ಈ ಒಂದು ಗಂಗವ್ವ ತಾಯಿ ಎನ್ನುವಂತಹ ಒಂದು ಪದ್ಯವನ್ನ ಆರಿಸಿಕೊಳ್ಳಲಾಗಿದೆ. ನೋಡಿ, ಪಂಚಭೂತಗಳು ಅಂತೇಳಿ ನನ್ನ ಹೇಳಿದೆವ ಅಲ್ವಾ? ಗಾಳಿ, ನೀರು, ಬೆಳಕು, ಭೂಮಿ, ಆಕಾಶ ಇವು ಪಂಚಭೂತಗಳಲ್ಲಿ ಒಂದಾದದ್ದು. ಗಂಗೆ, ನೀರು, ಜಲ ಅಂತೇಳಿ ನಾವು ಕರಿತೀವಿ ಅಲ್ವಾ? ಜಲದ ಇನ್ನೊಂದು ಹೆಸರು ಗಂಗೆ. ಇಳಿದು ಬಾ ತಾಯಿ, ಇಳಿದು ಬಾ ಎಂಬುದಾಗಿ ದರಾ ಬೇಂದ್ರೆ ಅವರು ಗಂಗೆಯನ್ನು ಭೂಮಿಗೆ ಆಹ್ವಾನಿಸಿದ್ದಾರೆ. ನೀರಿಲ್ಲದೆ ಬರಗಾಲ ಬಂದಾಗೆಲ್ಲ ಮತ್ತೆ ಮತ್ತೆ ಕವಿಗಳು ಗಂಗೆಯನ್ನು ಭೂಮಿಗೆ ಬರುವಂತೆ ಆಹ್ವಾನಿಸುತ್ತಾರೆ. ನೀರಿಲ್ಲದಿದ್ದರೆ ಬದುಕೆ ದುಸ್ತರ. ನೀರು ಭೂಮಿಗಿಳಿದು ಬಂದು ನೆಲದಲ್ಲಿ ಹರಿಯುವ ಕ್ರಮೆ ಒಂದು ಅದ್ಭುತ ಕಾವ್ಯ. ಮನುಷ್ಯ ಹಾಗೂ ನೀರಿನ ಪರಸ್ಪರ ಸಂಬಂಧವನ್ನು ಮೆಲುಕು ಹಾಕುವ ಕವನವಿದು. ನೋಡಿ, ಇಲ್ಲಿ ಸಿದ್ಧಲಿಂಗ ಪಟ್ಟಣ್ಣನವರು ಹೇಳಿದ್ದಾರೆ, ಇಳಿದು ಬಾ ತಾಯಿ, ಇಳಿದು ಬಾ ಎಂಬುದಾಗಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಗಂಗೆಯನ್ನು ಭೂಮಿಗೆ ಕರೆದಿದ್ದಾರೆ. ನೀರಿಲ್ಲದೆ ಬರ ಬಂದಾಗೆಲ್ಲ ಮತ್ತೆ ಮತ್ತೆ ಕವಿಗಳು ಗಂಗೆಯನ್ನು ಭೂಮಿಗೆ ಬರುವಂತೆ ಆಹ್ವಾನಿಸುತ್ತಿದ್ದಾರೆ. ನೋಡಿ, ಬರಗಾಲ ಬಂದಾಗ ಭೂಮಿಗೆ ಗಂಗೆಯನ್ನ ಕವಿಗಳು ತಮ್ಮ ಸಾಹಿತ್ಯದ ಮೂಲಕ, ಕಾವ್ಯದ ಮೂಲಕ, ತಮ್ಮ ಕವನದ ಮೂಲಕ ಗಂಗೆಯನ್ನ ಭೂಮಿಗೆ ಆಹ್ವಾನವನ್ನು ಮಾಡ್ತಿದ್ದಾರಂತೆ. ನೀರಿಲ್ಲದಿದ್ದರೆ ಬದುಕಿ ದೂರಸ್ಥ. ನೀರಿಲ್ಲದಿದ್ದರೆ ಬದುಕೋ ಸಾಧ್ಯ ಮನುಷ್ಯ ಇಲ್ಲ. ನೀರು ಬೇಕೇ ಬೇಕು, ನೀರು ಅತ್ಯವಶ್ಯಕ ನಮಗೆ ಅಲ್ವಾ? ನೀರು ಭೂಮಿಗಿಳಿದು ಬಂದು ನೆಲದಲ್ಲಿ ಹರಿಯುವ ಕ್ರಮ ಇರುವುದು ಅದ್ಭುತ ಕಾವ್ಯ. ನೋಡಿ, ಕವಿ ತುಂಬಾ ಚೆನ್ನಾಗಿ ವರ್ಣಿಸ್ತಾನೆ. ಏನದು ಕುವೆಂಪು ಅವರು ಹೇಳ್ತಾರೆ, ರಸಋಷಿಯಾಗಿ ದೇವರು ಪೂಜೆ ಮಾಡಿದನು, ಕವಿ ರಸಋಷಿಯಾಗಿ ನೋಡಿದನು ಅಂತ ಹೇಳ್ತಾನೆ. ಹೇಳ್ತಾರೆ ನಮ್ಮ ಕುವೆಂಪು ಅವರು, ದೇವರು ಪೂಜೆ ಮಾಡಿದನು, ರಸವರ್ಷನಾಗಿ ಕವಿ ಅದ ನೋಡಿದನು ಅಂತ ಹೇಳಿ. ಪ್ರಕೃತಿನ ಅಷ್ಟು ಚೆನ್ನಾಗಿ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಬರುವಂತಹ ಹಲವಾರು ಕವಿಗಳು ಪ್ರಕೃತಿಯನ್ನು ತುಂಬಾ ಸುಂದರವಾಗಿ ವರ್ಣಿಸಿದ್ದಾರೆ. ದರಾ ಬೇಂದ್ರೆ, ಕುವೆಂಪು, ಗಿರೀಶ್ ಕಾರ್ನಾಡ್, ಶಿವರಾಮ್ ಕಾರಂತ್, ವಿಪುಲ್ ಗೋಗಾಕ್, ಮಸ್ತಿ ವೆಂಕಟೇಶ್ ಅಯ್ಯಂಗಾರ್, ಪೂರ್ಣಚಂದ್ರ ತೇಜಸ್ವಿ ಅಲ್ವಾ? ಹೀಗೆ ಹಲವಾರು ಕವಿಗಳು ಪ್ರಕೃತಿಯನ್ನ, ಪ್ರಕೃತಿಯಲ್ಲಿ ಒಂದು ಪಂಚಭೂತಗಳನ್ನ ತುಂಬಾ ಚೆನ್ನಾಗಿ ವರ್ಣನೆಯನ್ನು ಮಾಡಿದ್ದಾರೆ. ಆ ನೀರು ಬೆಟ್ಟದ ಕಂದಕಗಳಿಂದ ಇಳಿದು ಬರುವಂತಹ ಒಂದು ಸೊಬಗನ, ಸೊಬಡನ ಕವಿ ತುಂಬಾ ಚೆನ್ನಾಗಿ ವರ್ಣಿಸಿದ್ದಾನೆ ಅಲ್ವಾ? ಹಾಲಿನ ನೊರೆಯಾಗಿ ಬೆಟ್ಟದ ಕಂದಕದಿಂದ ಇಳಿದು ಇಳಿದು ಬರ್ತಾ ಇರ್ತದೆ ಅಲ್ವಾ? ಅದು ನೋಡೋದಕ್ಕೆ ತುಂಬಾ ಅದ್ಭುತವಾದಂತಹ ದೃಶ್ಯ ಅಂತ ಹೇಳಿ ಇಲ್ಲಿ ಕವಿ ಕಾವ್ಯದಲ್ಲಿ ವರ್ಣಿಸ್ತಾನಂತೆ. ಮನುಷ್ಯ ಹಾಗೂ ನೀರಿಗೆ ಪರಸ್ಪರವಾದ ಅಭಿನಭಾವ ಸಂಬಂಧ ಇದೆ. ಮನುಷ್ಯ ನೀರಿನ ಬಿಟ್ಟು ಬದುಕೋಕೆ ಸಾಧ್ಯ ಇಲ್ಲ ಅಂತ ಹೇಳಿ ಕವಿ ಇಲ್ಲಿ ಈ ಕವಿ ಕಾವ್ಯದಲ್ಲಿ, ಈ ಒಂದು ಕವನದಲ್ಲಿ ಅದ್ಭುತವಾಗಿ ರಚನೆಯನ್ನ ಮಾಡಿದ್ದಾರೆ. ಅದಕ್ಕಿದೆಯಾ ಪ್ರೀತಿಯ ವಿದ್ಯಾರ್ಥಿಗಳು, ಇಲ್ಲಿಯವರೆಗೂ ಇಂದಿನ ತರಗತಿಯಲ್ಲಿ ಪದ್ಯ ಮತ್ತು ಪದ್ಯದ ಭಾವಾರ್ಥವನ್ನು ನಾವು ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.